ಓಂ ನಮಃ ಶಿವಾಯ ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಬಸವ ಟಿ ವಿ ವೀಕ್ಷಕ ಎಲ್ಲ ಶರಣು ಶರಣೆಯರಿಗೆ ಶರಣು ಶರಣಾರ್ಥಿಗಳು. ಕಳೆದ ಸಂಚಿಕೆಯಿಂದ ನಾವು ಮೂರು ವಿಷಯಗಳನ್ನು ಅರ್ಥ ಮಾಡ್ಕೊಳ್ತಾ ಬರ್ತಾ ಇದ್ದೇವೆ. ಅಣ್ಣ ಬಸವಣ್ಣನವರು ಏನೊಂದು ಕ್ರಾಂತಿಯನ್ನು ಮಾಡಿದರು, ಯಾವ ಉದ್ದೇಶಕ್ಕಾಗಿ ಕ್ರಾಂತಿಯನ್ನು ಮಾಡಿದರು, ಅವತ್ತಿನ ಪರಿಸ್ಥಿತಿಯಲ್ಲಿ ಅವರು ಎದುರಿಸಬೇಕಾದ ಅಷ್ಟು ವಿಘ್ನಗಳನ್ನು ಎದುರಿಸಿದ್ದು ಯಾಕೆ ಅನ್ನುವ ಸತ್ಯವನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ವಿಫಲ ಆಗಿರುವ ಕಾರಣ, ಯಾವ ಉದ್ದೇಶದಿಂದ ಬಸವ ತತ್ವವನ್ನು ವಚನಗಳನ್ನು ಅನುಷ್ಠಾನಕ್ಕಾಗಿ ಕೊಟ್ಟರೋ ಅದರ ಯಥಾರ್ಥ ಅರ್ಥದಿಂದ ಸ್ವಲ್ಪ ನಾವು ವಂಚಿತರಾಗಿರಲೇಬೇಕು. ಯಾಕಂದರೆ ಇವತ್ತಿನ ಈ ಒಂದು ದುಸ್ಥಿತಿಗೆ ಇಲ್ಲ ಅಂದಿದ್ರೆ ಇವತ್ತು ಜಗತ್ತಿನ ವಿಶ್ವದ ಪ್ರತಿಯೊಬ್ಬ ಧರ್ಮದ ವ್ಯಕ್ತಿಯೂ ಕೂಡ ಅಳವಡಿಸಿಕೊಳ್ಳಲು ಸಹಜವಾಗಿರುವ, ಸುಂದರವಾಗಿರುವ, ಅನಿವಾರ್ಯವೂ ಆಗಿರುವಂತಹ ಧರ್ಮವನ್ನು ಇವತ್ತು ನಾವು ಬರೀ ಕರ್ನಾಟಕ ದಾಟಕ್ಕಾಗ್ತಾ ಇಲ್ಲ ಅಂತಂದರೆ ಬಲೆ ಹೋಗಿರಬಹುದು, ಸುದ್ದಿ ಗೊತ್ತಿರಬಹುದು, ಅಣ್ಣ ಬಸವಣ್ಣ ಅನ್ನುವಂಥವರು ಒಬ್ಬರಿದ್ದರು, ಶರಣರು ಇಷ್ಟೆಲ್ಲ ಜನರಿದ್ದರು, ಅದರ ಪ್ರಭಾವ ತಿಳಿದುಕೊಂಡಿರುವ ಅಲ್ಲೊಬ್ಬ ವ್ಯಕ್ತಿಗಳು ಅಮೇರಿಕಾ, ಲಂಡನ್, ಇಂಗ್ಲೆಂಡ್ ಪ್ರತಿಯೊಂದು ದೇಶಗಳಲ್ಲಿ ಇರಬಹುದು ದೇಶವ್ಯಾಪಿ. ಆದರೆ ದುರದೃಷ್ಟಕರ ವಾಸ್ತವ ಸ್ಥಿತಿ ಏನು ಅಂತಂದರೆ, ಕಲ್ಯಾಣ ನಾಡಾಗಿರ್ತಕ್ಕಂತಹ ನಮ್ಮ ಗುಲ್ಬರ್ಗ ಅಥವಾ ಬೆಳಗಾವಿ ಧಾರವಾಡದ ಭಾಗಕ್ಕೂ ಅಥವಾ ಈ ಬೆಂಗಳೂರಿನ ಭಾಗಕ್ಕೂ ಒಂದೇ ಗಡಿಯ ಒಂದೇ ನಾಡಿನಲ್ಲಿ ಇರುವಂತಹ ನಾವುಗಳು, ಆ ಕಲ್ಯಾಣದ ನಾಡಿನ ಕನಸನ್ನು ಕಂಡಿರ್ತಕ್ಕಂಥ ವ್ಯಕ್ತಿ, ಅಂತಹ ಒಂದು ಮಹಾನ್ ಚೇತನ ಬಸವಣ್ಣ ಅಂದರೆ ಯಾರು ಅಂತ ಕೇಳೋರು, ಅಕ್ಕಮಹಾದೇವಿ ಅಂದರೆ ಗೊತ್ತೇ ಇಲ್ಲ ಅಂತ ಹೇಳೋರು ಇಲ್ಲೇ ಇದ್ದಾರೆ ಅಂತಂದರೆ ಅದು ಎಂಥ ದೌರ್ಭಾಗ್ಯ. ಆ ಸ್ಥಿತಿ ನಮಗೆ ಬಂದಿದೆ ಅಂತಂದರೆ ಅದಕ್ಕೆ ಕಾರಣನೇ ನಾವು ಬಸವಣ್ಣನವರ ಆ ದೂರದೃಷ್ಟಿ, ಯಥಾರ್ಥ ಸತ್ಯವನ್ನು ಅರಿತುಕೊಳ್ಳುವಲ್ಲಿ ವಿಫಲ ಆಗಿದ್ದೇವೆ ಅನ್ನೋದಕ್ಕೆ ನಮಗಿಡಿದಿರುವ ಕೈಗನ್ನಡಿ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಯಾಕಂದರೆ ಎಲ್ಲಿಯವರೆಗೂ ಯಾವ ಮನುಷ್ಯ ತನ್ನ ತಪ್ಪನ್ನು ತಾನು ಅರಿತುಕೊಳ್ಳುವುದಿಲ್ಲವೋ, ಎಲ್ಲಿಯವರೆಗೂ ತನ್ನ ತಪ್ಪಿನ ಅರಿವಾಗಿಕೊಂಡು ಮುಂದುವರಿಯಬೇಕೆನ್ನುವ ಒಂದು ಪ್ರಯತ್ನವನ್ನು ಮಾಡುವುದಿಲ್ಲವೋ ಅಲ್ಲಿ ಯಾವಾಗಲೂ ಕೂಡ ನಮಗೆ ಏಳಿಗೆ ಅನ್ನುವಂಥದ್ದು ಸಾಧ್ಯ ಆಗೋದಿಲ್ಲ. ಆದ್ದರಿಂದ ಇವತ್ತು ನಾವು ಅಣ್ಣ ಬಸವಣ್ಣನವರ ಯಥಾರ್ಥ ಸತ್ಯ ಮತ್ತು ಯಥಾರ್ಥ ರೀತಿಯಲ್ಲಿ ನಾವು ಅರ್ಥಕೊಳ್ಳಬೇಕಾಗಿರ್ತಕ್ಕಂಥದ್ದು ಅವರ ದಿವ್ಯ ದೃಷ್ಟಿ. ಆದ್ದರಿಂದ ನಾವು ಈ ಒಂದು ಯಥಾರ್ಥ ಸತ್ಯಗಳನ್ನು ಅರ್ಥ ಮಾಡಿಕೊಳ್ಳಬೇಕು ಅಂದರೆ ಮೂರು ಮುಖ್ಯವಾಗಿರತಕ್ಕಂಥ ಸತ್ಯಗಳನ್ನು ಅರಿತುಕೊಳ್ಳಬೇಕು ಅನ್ನುವಂಥದ್ದನ್ನು ಕಳೆದ ಸಂಚಿಕೆಯಿಂದ ನೋಡ್ಕೊಂಡು ಬರ್ತಾ ಇದ್ದೇವೆ. ಒಂದು ನಿರಾಕಾರ ಸತ್ಯ, ಇನ್ನೊಂದು ಸೂಕ್ಷ್ಮ ಸತ್ಯ, ಮತ್ತೊಂದು ಸ್ಥೂಲ ಸತ್ಯ. ಯಾವುದು ನಿರಾಕಾರ ಸತ್ಯ ನಾವು ತಿಳಿದುಕೊಂಡಿದ್ದೀವಿ. ಈಗ ಯಾವುದು ಎಲ್ಲ ಧರ್ಮದವರು ಯಾವ ಒಂದು ನಿರಾಕಾರಕ್ಕೆ ಚೇತನ ಅಂತ ಕರೆದ್ರು, ಪ್ರಕಾಶ ಅಂತ ಕರೆದ್ರು, ಪರಮ ಆತ್ಮ ಅಂತ ಕರೆದ್ರು, ಭಗವಂತ ಅಂತ ಕರೆದ್ರು, ಆ ಪರಮಾತ್ಮ, ಆ ಭಗವಂತ, ಆ ಶಿವನನ್ನು ಕುರಿತು ಅರಿಯದೇ ಇರುವುದು, ಆ ನಿರಾಕಾರ ಸತ್ಯವನ್ನು ಯಥಾರ್ಥವಾಗಿ ಅರಿತುಕೊಳ್ಳುವುದು ಪ್ರತಿಯೊಬ್ಬ ಮಾನವನ ಆದ್ಯ ಕರ್ತವ್ಯ. ಇದು ಆಧ್ಯಾತ್ಮದ ಮೂಲ ಉದ್ದೇಶವೂ ಹೌದು. ಇನ್ನೊಂದು ನಿರಾಕಾರ ಸತ್ಯವಾಗಿರತಕ್ಕಂಥದ್ದು ಜೀವ್ ಆತ್ಮ, ಅಂದರೆ ಪರಮಾತ್ಮನ ಸಂತಾನನಂತೆ ಪರಮಾತ್ಮನ ಸ್ವರೂಪ ಮತ್ತು ಗುಣಗಳನ್ನು ಹೊಂದಿರತಕ್ಕಂತಹ ಆತ್ಮಚೇತನ ಶಕ್ತಿ. ಪರಮಾತ್ಮ ಅಜನ್ಮ, ಆದರೆ ಆತ್ಮಜ್ಯೋತಿಗಳೆಲ್ಲರೂ ಕೂಡ ನಾವು ಜನನ ಮರಣ ಚಕ್ರದಲ್ಲಿ ಬಂದು ಪಾತ್ರವನ್ನು ನಿರ್ವಹಿಸುವಂಥವರು. ನಾವು ಆತ್ಮಜ್ಯೋತಿ ನಿರಾಕಾರ ಸತ್ಯವನ್ನು ಕೂಡ ಅರ್ಥ ಮಾಡಿಕೊಳ್ಳುವಂಥದ್ದು ಈ ಆಧ್ಯಾತ್ಮದ ಇನ್ನೊಂದು ಉದ್ದೇಶ. ಈ ಎರಡು ನಿರಾಕಾರ ಶಕ್ತಿಗಳು. ಆದರೆ ಮುಂದಿನದು ಸೂಕ್ಷ್ಮ ಶಕ್ತಿಗಳು. ಯಾವುದು ಆ ಸೂಕ್ಷ್ಮ ಶಕ್ತಿಗಳು ಅಂದರೆ, ಉದಾಹರಣೆಗೆ ನಾವು ಬಳಸ್ತೀವಿ, ಶರೀರ ಇದೆ, ಇದು ಸ್ಥೂಲ. ಶರೀರ ಕಣ್ಣಿಗೆ ಕಾಣಿಸುತ್ತೆ. ಯಾವುದರಿಂದ ಆಗಿದೆ ಅಂದರೆ, ವೈಜ್ಞಾನಿಕವಾಗಿ ನಾವು ನೋಡಲಿಕ್ಕೆ ಹೋದರೆ ಪಂಚತತ್ವಗಳಿಂದ ಆಗಿದೆ ಎನ್ನುವಂಥದ್ದು ಸತ್ಯ ಗೊತ್ತಾಗುತ್ತೆ. ಈ ಶರೀರ ಮಣ್ಣಿನಿಂದ ಆದ ಕಾಯ ಮಣ್ಣಿಗೆ ಸೇರುತ್ತದೆ ಅಂತಲೂ ಕರೀತಾರೆ. ಹಾಗಿದ್ದ ಮೇಲೆ ಈ ಮಣ್ಣಿನಿಂದ ಆಗಿರುವ ಕಾಯ, ಈ ಶರೀರ ಸ್ಥೂಲ, ಇದಕ್ಕೆ ಇಂದ್ರಿಯಗಳು ಅನೇಕ.
ಇದಕ್ಕೆ ಪಂಚ ಇಂದ್ರಿಯಗಳು, ಜ್ಞಾನ ಇಂದ್ರಿಯಗಳು ಅಂತ ಕರಿತೀವಿ, ಕರ್ಮ ಇಂದ್ರಿಯಗಳು ಅಂತ ಕರಿತೀವಿ. ಅನೇಕ ಭಾಗಗಳಿಗೆ ಅನೇಕ ಹೆಸರುಗಳನ್ನು ಕೊಟ್ಟು ಕೆಲವಕ್ಕೆ ಜ್ಞಾನೇಂದ್ರಿಯಗಳು, ಇನ್ನು ಕೆಲವಕ್ಕೆ ಕರ್ಮೇಂದ್ರಿಯಗಳು ಅಂತ ಸ್ಥೂಲ ಶರೀರದ ಸ್ಥೂಲ ಇಂದ್ರಿಯಗಳಿದೆ. ಹಾಗೆಯೇ ಒಳಗಡೆ ಇನ್ನೊಂದು ಸೂಕ್ಷ್ಮ ಶರೀರ ಅನ್ನುವಂಥದ್ದಿದೆ, ಅದಕ್ಕೆ ಲೈಟ್ ಬಾಡಿ ಅಂತಲೂ ಕರೀತಾರೆ, ಅಥವಾ ಪ್ರಕಾಶ ಶರೀರ ಅಂತಲೂ ಕರೀತಾರೆ. ಸೂಕ್ಷ್ಮ ಶರೀರ, ಅದಕ್ಕೂ ಕೂಡ ಮೂರು ಇಂದ್ರಿಯಗಳಿದೆ. ಅದು ಯಾವುದು ಅಂದರೆ ಮನ, ಬುದ್ಧಿ, ಸಂಸ್ಕಾರ. ಶರಣರು ಹೇಳುವಂತೆ ಮನಸ್ಸು, ಬುದ್ಧಿ ಮತ್ತು ಸಂಸ್ಕಾರ ಇವುಗಳನ್ನು ಸರಿಪಡಿಸಿಕೊಂಡರೆ ಸ್ಥೂಲ ತನ್ನಿಂದ ತಾನೇ ಸರಿ ಹೋಗುತ್ತೆ ಎನ್ನುವಂಥದ್ದು ಶರಣರ ಮೂಲ ಉದ್ದೇಶವಾಗಿತ್ತು. ಆದ್ದರಿಂದ ಯಾವುದನ್ನು ಸರಿ ಮಾಡಬೇಕು ಅನ್ನುವುದರ ಅರಿವು ಆ ಬಸವಣ್ಣನವರಿಗೆ ಇರುವ ಕಾರಣಕ್ಕಾಗಿ ಮನುಷ್ಯ ಇವತ್ತು ಎಷ್ಟೊಂದು ಆಳವಾದ ಅಜ್ಞಾನದಲ್ಲಿ, ಇವತ್ತು ವಿಜ್ಞಾನದ ಅಜ್ಞಾನದಲ್ಲಿ ಮಗ್ನನಾಗಿರುವಂತೆ ಅವತ್ತು ಸಂಪ್ರದಾಯಗಳಿಂದ ಮೌಢ್ಯನಾಗಿದ್ದುಕೊಂಡು ಆ ಸತ್ಯದಿಂದ ವಂಚಿತನಾಗಿದ್ದ ಮತ್ತು ಆತನನ್ನೂ ಕೂಡ ವಂಚನೆಗೊಳಪಡಿಸಿರುವಂಥ ಒಂದು ಕೆಲವೊಂದು ಶಕ್ತಿಗಳು ತಿಳುವಳಿಕೆಯಲ್ಲಿ ಕೂತಿರುವಂಥದ್ದು. ಈ ಒಂದು ಸನ್ನಿವೇಶದಲ್ಲಿ ಬಸವಣ್ಣನವರು ಯಥಾರ್ಥವಾಗಿ ಇವರಿಗೆ ಆಧ್ಯಾತ್ಮಿಕ ಜ್ಯೋತಿಯನ್ನು ಬೆಳೆಸಬೇಕು ಅಂತಂದರೆ ಎಲ್ಲಿಂದ ಕರ್ಕೊಂಡು ಬರಬೇಕಾಗಿತ್ತು? ಪೂರ್ತಿ ಸಾಂಪ್ರದಾಯಿಕ ಮೌಢ್ಯಗಳ ಸ್ಥೂಲದಲ್ಲಿ ಇರುವಂತಹ ಆ ಮಡುವಿನಲ್ಲಿ ಬಿದ್ದವರನ್ನು ಎತ್ತಿ ಮೊದಲು ಸ್ಥೂಲದಿಂದ ಸೂಕ್ಷ್ಮಕ್ಕೆ ಕರ್ಕೊಂಡು ಬರಬೇಕಾಗಿತ್ತು. ಆ ಸೂಕ್ಷ್ಮದಿಂದ ನಿರಾಕಾರ ಜೀವಾತ್ಮನನ್ನು ಅರ್ಥ ಮಾಡಿಸಬೇಕಾಗಿತ್ತು. ನಿರಾಕಾರ ಜೀವಾತ್ಮನಿಂದ ಪರಮಾತ್ಮನ ದರ್ಶನವನ್ನು ಮಾಡಿಸಬೇಕಾಗಿತ್ತು. ಈ ಎಲ್ಲ ಜವಾಬ್ದಾರಿಯನ್ನು ಹೊತ್ತುಕೊಂಡು ಇಷ್ಟು ದಿವ್ಯ ದೂರದೃಷ್ಟಿಯನ್ನು ಇಟ್ಟುಕೊಂಡು ಅಣ್ಣ ಬಸವಣ್ಣನವರು ಅವತ್ತು ಯಾರೊಬ್ಬರಿಗೂ ಇದು ನನ್ನಿಂದ ಆಗದು ಎಂದು ವಿಶ್ವದ ಯಾವುದೇ ಧರ್ಮದ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಇದನ್ನು ಸರಳವಾಗಿ ಮತ್ತು ಸಹಜವಾಗಿ ಜೀವನದಲ್ಲಿ ಅನುಷ್ಠಾನ ಮಾಡಿಕೊಳ್ಳುವಂತಿರಬೇಕು ಎನ್ನುವ ದೂರದೃಷ್ಟಿಯಿಂದ ಆ ಅನುಭವ ಮಂಟಪದಲ್ಲಿ ಮಾಡಿದ ವಿಚಾರ ಸಾಗರ ಮಂಥನ ಇದೇ ಆಗಿತ್ತು. ವಿಶ್ವದ ಪ್ರತಿಯೊಬ್ಬರಿಗೂ ಕೂಡ ಪರಮಾತ್ಮನ ಅನುಭೂತಿ ಮಾಡಿಕೊಳ್ಳುವಂಥದ್ದು ಸಹಜ ವಿಧಿ ಆಗಬೇಕು ಅನ್ನುವ ಉದ್ದೇಶ. ಆ ಕಾರಣಕ್ಕಾಗಿ ಎಲ್ಲ ಶರಣರನ್ನು ಕೂಡಿಸಿಕೊಂಡು ಎಲ್ಲ ಶರಣರ ಅಭಿಪ್ರಾಯ ಮತ್ತು ಅವರ ವಿಚಾರ ಸಾಗರ ಮಂಥನದಿಂದ ಹೊರಹೊಮ್ಮಿರತಕ್ಕಂಥ ಆ ಅಮೃತ, ಆ ಜ್ಞಾನಾಮೃತಗಳನ್ನು ವಚನಗಳ ರೂಪದಲ್ಲಿ ಜಗತ್ತಿನ ಮುಂದಿಟ್ಟವರು ಅಣ್ಣ ಬಸವಣ್ಣನವರು. ಆದ್ದರಿಂದ ಅವರು ಮುಖ್ಯವಾಗಿ ಪ್ರಾಶಸ್ತ್ಯ ಕೊಟ್ಟಿರುವಂಥದ್ದು ಸೂಕ್ಷ್ಮ ಶಕ್ತಿಗಳಾಗಿರ್ತಕ್ಕಂಥ ಅಥವಾ ಸೂಕ್ಷ್ಮ ಇಂದ್ರಿಯಗಳಾಗಿರ್ತಕ್ಕಂಥ ಮನಸ್ಸು, ಬುದ್ಧಿ ಮತ್ತು ಸಂಸ್ಕಾರ. ಈ ಸ್ಥೂಲ ಶರೀರ, ಇದಕ್ಕಿರುವಂಥ ಇಂದ್ರಿಯಗಳು, ಇದಕ್ಕೆ ನೋವಾದಾಗ ನಮಗೆಲ್ಲವೂ ಕೂಡ ಕಂಡುಬರುತ್ತದೆ, ಗೊತ್ತಾಗುತ್ತದೆ. ಹೇಗೆ ಗೊತ್ತಾಗುತ್ತದೆ? ಈಗ ಕಣ್ಣಿಗೆ ಏನಾದರೂ ತೊಂದರೆ ಆದರೆ ಅದಕ್ಕೆ ಏನು ಮಾಡಿಕೊಳ್ಬೇಕು ಅನ್ನುವಂಥದ್ದು ಸಾಂಪ್ರದಾಯಿಕವಾಗಿಯೂ ಗೊತ್ತಿದೆ, ವೈಜ್ಞಾನಿಕವಾಗಿಯೂ ಇವತ್ತು ನಾವು ತಿಳ್ಕೊಳ್ತಾ ಇದ್ದೀವಿ. ಅದೇ ತರಹ ಸ್ಥೂಲ ಕಿವಿ, ಸ್ಥೂಲ ಕಣ್ಣು, ಸ್ಥೂಲ ಕೈಗೆ ಏನಾದರೂ ಆದರೆ ಅದಕ್ಕೆ ಔಷಧಿಯೂ ಇದೆ, ಅದನ್ನು ಸರಿಪಡಿಸುವವರು ಇದ್ದಾರೆ. ಆದರೆ ಇದನ್ನು ಉಪಯೋಗಿಸಿಕೊಳ್ಳಲು ಉಪಯೋಗ ಆಗುತ್ತಿರುವ ಸೂಕ್ಷ್ಮ ಇಂದ್ರಿಯಗಳು ಯಾವುದು? ಮನಸ್ಸು, ಬುದ್ಧಿ ಮತ್ತು ಸಂಸ್ಕಾರ. ಈ ಸೂಕ್ಷ್ಮ ಇಂದ್ರಿಯಗಳು ಏನು ಕೆಲಸ ಇದರದು ಅಂತಂದರೆ, ಸ್ವತಃ ಸ್ಥೂಲಕ್ಕೆ, ಸ್ವತಃ ಸ್ಥೂಲ ಇಂದ್ರಿಯಗಳಿಗೆ, ಆ ದೇಹದ ಇಂದ್ರಿಯಗಳಿಗೆ ಸ್ಥೂಲದ ಅನುಭೂತಿಯನ್ನು ಮಾಡುವ ಶಕ್ತಿ ಇಲ್ಲ. ಸ್ಥೂಲವನ್ನು ಅನುಭವಿಸಲು ಈ ಇಂದ್ರಿಯಗಳ ಸಹಾಯ ಅವಶ್ಯಕತೆ ಬೇಕು. ಆತ್ಮನಿಗೆ ಸ್ಥೂಲದ ಅನುಭೂತಿ ಮಾಡಿಸುವಂಥದ್ದೇ ಈ ಮೂರು ಇಂದ್ರಿಯಗಳು. ಅದರಲ್ಲಿ ಪ್ರಧಾನವಾಗಿರುವಂಥದ್ದು ಮನಸ್ಸು. ಈಗ ಉದಾಹರಣೆಗೆ ಕಣ್ಣು ಇದೆ, ಕಣ್ಣಿನ ಮುಂದೆ ಒಂದು ದೃಶ್ಯವೂ ಇದೆ. ನಾವು ಯಾವುದೋ ಒಂದು ಲೋಕದಲ್ಲಿ ಇದ್ದಾಗ ಅಥವಾ ಯಾವುದೋ ಒಂದು ಮನಸ್ಸಿನಲ್ಲಿ ಚಿಂತೆ ಇದ್ದಾಗ ಅಥವಾ ಯಾವುದೋ ಒಂದು ಗುಂಗಿನಲ್ಲಿ ಮುಳುಗಿದಾಗ ನಮ್ಮ ಕಣ್ಣು ತೆರೆದಿರುತ್ತೇವೆ, ದೃಷ್ಟಿಯೂ ಇರುತ್ತದೆ, ವಸ್ತುವೂ ಇರುತ್ತದೆ ಅಥವಾ ವ್ಯಕ್ತಿಯೂ ಇರುತ್ತಾರೆ, ಆದರೂ ಕೂಡ ನಮಗೆ ಕಾಣಿಸುವುದಿಲ್ಲ. ಯಾರಾದರೂ ಬಂದು ಕೈ ಹಿಂಗೆ ಮಾಡಿದರೂ ಕೂಡ ನಾವೇನು ಹೇಳ್ತೀವಿ, ಓ ಏನು ಮಲ್ಕೊಂಡಿದೆಯಾ ಅಂತ ಕೇಳ್ತಾರೆ. ಕಣ್ಣು ತೆರ್ಕೊಂಡೇ ಇರ್ತೀವಿ, ಆದರೆ ಯಾವ ಲೋಕದಲ್ಲಿದೆಯಾ ಅಂತ ಕೇಳ್ತಾರೆ. ಅಂದರೆ ಅರ್ಥ ಯಾಕೆ ಅಂದರೆ ಇಂದ್ರಿಯನೂ ಇದೆ, ದೃಷ್ಟಿನೂ ಇದೆ, ವಸ್ತುನೂ ಇದೆ, ಸೃಷ್ಟಿನೂ ಇದೆ, ಆದರೆ ಅಲ್ಲಿ ಏನಿರಲಿಲ್ಲ ಅಂತಂದರೆ ಯಾವುದು ಆಬ್ಸೆಂಟ್ ಆಗಿತ್ತು ಅಂದರೆ ಮನಸ್ಸು ಅಲ್ಲಿ ಆಬ್ಸೆಂಟ್ ಆಗಿತ್ತು. ಮನಸ್ಸು ಜೋಡಿಸಿರದ ಕಾರಣ ಆ ವಸ್ತು ಅಥವಾ ಆ ದೃಶ್ಯದ ಅನುಭವ ಆತ್ಮಕ್ಕೆ ಆಗಲು ಸಾಧ್ಯ ಆಗಲಿಲ್ಲ. ಯಾವಾಗ ಮನಸ್ಸನ್ನು ಕಿವಿಯ ಮೇಲಿಡ್ತೀವಿ, ಕಿವಿಯಿಂದ ಬರುವಂಥ ಶಬ್ದಗಳನ್ನು ಆಲಿಸುತ್ತದೆ. ಕಣ್ಣಿನ ಮುಂದೆ ಇಟ್ಟಾಗ ಕಣ್ಣು ನೋಡುವಂಥದ್ದು ಕೇಳುತ್ತದೆ. ಕಾಲಿನ ಮೇಲೆ ಇಟ್ಟಾಗ ಕಾಲು ಯಾವ ರೀತಿ ನಡೆಯಬೇಕು ಅನ್ನುವಂಥದ್ದು ಗೊತ್ತಾಗುತ್ತದೆ. ಹಾಗೆ
ಆತ್ಮ ಅನ್ನುವಂಥದ್ದು ಈ ಶರೀರದ ಜ್ಞಾನೇಂದ್ರಿಯವನ್ನು ಬಳಸಿಕೊಳ್ಳಲು ಬೇಕಾಗಿರತಕ್ಕಂಥದ್ದು ಈ ಸೂಕ್ಷ್ಮ ಶಕ್ತಿಗಳು, ಮನಸ್ಸು, ಬುದ್ಧಿ, ಸಂಸ್ಕಾರ. ಮನಸ್ಸು ಏನು ಕೆಲಸ ಮಾಡುತ್ತೆ ಅಂತಂದರೆ, ಈ ಸೂಕ್ಷ್ಮ ಇಂದ್ರಿಯಗಳು, ಈ ಪಂಚ ಇಂದ್ರಿಯಗಳು ಏನಿದೆಯಲ್ವ, ಇದು ಸ್ಥೂಲ ಪ್ರಪಂಚದಲ್ಲಿ ಏನೆಲ್ಲ ಇದೆ ಆ ಸ್ಥೂಲ ಪ್ರಪಂಚ ಹೊರಗಿನ ಪ್ರಪಂಚದ ಅನುಭವಗಳನ್ನು ಒಳಗಡೆ ಕೊಡುವಂಥದ್ದು. ಸ್ಥೂಲ ದೃಶ್ಯಗಳು, ಸ್ಥೂಲ ಶಬ್ದಗಳು, ಸ್ಥೂಲ ಸ್ಪರ್ಶಗಳು, ಸ್ಥೂಲ ಸುಗಂಧವನ್ನೆಲ್ಲವನ್ನು ಕೂಡ ಆತ್ಮಕ್ಕೆ ಅನುಭೂತಿ ಮಾಡಿಸಲು ಈ ಪಂಚ ಇಂದ್ರಿಯಗಳ ಮುಖಾಂತರ ಇನ್ಪುಟ್ ಆಗುವಂಥದ್ದು. ಈ ಸೃಷ್ಟಿಯಲ್ಲಿ ಇರುವಂಥದ್ದು ಒಳಗಡೆ ಹೋಗಲಿಕ್ಕೆ ಈ ದ್ವಾರಗಳೇ ಪಂಚ ಇಂದ್ರಿಯಗಳು. ಅದು ಹೋಗ್ತಾ ಇದ್ದರೂ ಕೂಡ ಅದು ಹೋಗೋದೇನಕ್ಕೆ ಅಂದರೆ ಅನುಭವ ಮಾಡಿಸ್ಲಿಕ್ಕೆ. ಈಗ ಉದಾಹರಣೆಗೆ ಪ್ರಸಾದ ಮಾಡ್ತಾ ಇರ್ತೇವೆ ನಾವು, ಬಿಸಿ ಬಿಸಿಯಾಗಿ ಅನ್ನ ಮಾಡಿದ್ದೀವಿ, ಬಿಸಿ ಬಿಸಿಯಾಗಿ ಪ್ರಸಾದ ಎಲ್ಲ ರೆಡಿಯಾಗಿದೆ, ತಟ್ಟೆಯಲ್ಲಿ ನಾವು ಬಡಿಸ್ಕೊಂಡಿದ್ದೀವಿ, ಊಟನೂ ನಾವು ಮಾಡ್ತಾ ಇದ್ದೀವಿ ಭಗವಂತನಿಗೆ ಅರ್ಪಣೆ ಮಾಡಿ. ಆದರೆ ಯಾವುದೋ ಒಂದು ಆ ಥರದ ಕರೆ ಬಂತು ಅಥವಾ ಯಾವುದೋ ಒಂದು ಕೆಲಸದ ಗುಂಗು ಒಳಗಡೆ ಇತ್ತು ಅಂದಾಗ ನಾಲಿಗೆಯಿಂದ ಮುಖಾಂತರ ಒಳಗಡೆ ಹೋಗ್ತಾನೆ ಇರ್ತದೆ. ಆದರೆ ಪ್ರಸಾದ ಉಪ್ಪಾಯ್ತಾ ಖಾರ ಆಯ್ತಾ ಅಂತ ನಮ್ಮ ಶರಣೆ ಇರೋತೋ ಅಕ್ಕಂದ್ರೆ ಯಾರಾದರೂ ಕೇಳಿದ್ರೆ, ಅಯ್ಯೋ ನನಗೆ ಗೊತ್ತೇ ಆಗಲಿಲ್ಲ, ನಾನು ಯಾವುದೋ ಇದರಲ್ಲಿ ಗಮನದಲ್ಲಿ ಊಟ ಮಾಡಿಬಿಟ್ಟೆ ಅಥವಾ ಯಾವುದರಲ್ಲೋ ನಾನು ಗುಂಗಲ್ಲಿದ್ದೆ, ಹಾಗೆ ತಿಂದುಬಿಟ್ಟೆ, ನನಗೆ ಟೇಸ್ಟ್ ಗೊತ್ತಾಗಲಿಲ್ಲ ಅಂತ ಹೇಳ್ತೀವಿ. ನಾಲಿಗೆ ಮುಖಾಂತರ ಹೋಗಿಲ್ವಾ? ಹೋಗಿದೆ. ಆದರೆ ಯಾಕಾಗಲಿಲ್ಲ ಅನುಭವ? ಮನಸ್ಸಲ್ಲಿ ಇರಲಿಲ್ಲ. ಯಾವ ಇಂದ್ರಿಯದ ಜೊತೆ ಜೋಡಿಸುತ್ತೇವೆಯೋ ಮನಸ್ಸನ್ನು, ಅದರ ಅನುಭವವನ್ನು ಮಾಡಿಸುವಂಥದ್ದು ಆ ಮನಸ್ಸಿನ ಕೆಲಸ. ಮನಸ್ಸಿನ ಸ್ವಧರ್ಮ ಏನು ಅಂತಂದರೆ, ಒಂದು ಸಂಕಲ್ಪಗಳನ್ನು ಮಾಡೋದು, ಆಲೋಚನೆಗಳನ್ನು ಮಾಡೋದು. ಎರಡನೇದು ಮೂಲ ಅದರ ಉದ್ದೇಶ ಅನುಭವ ಮಾಡಿಸುವಂಥದ್ದು. ಅದಕ್ಕೆ ಏನು ಗೊತ್ತಿಲ್ಲ ಅಂತಂದರೆ, ಸರಿ ತಪ್ಪು ಗೊತ್ತಿಲ್ಲ, ಲಾಭ ನಷ್ಟ ಗೊತ್ತಿಲ್ಲ, ಧರ್ಮ ಅಧರ್ಮ ಗೊತ್ತಿಲ್ಲ, ಅದರ ಕೆಲಸ ಏನು ಅದು ಮಾಡುತ್ತೆ. ಈಗ ಉದಾಹರಣೆಗೆ ಕಣ್ಣಿದೆ, ಕಣ್ಣಿನ ಧರ್ಮ ಏನು? ತೋರಿಸುವಂಥದ್ದು. ಕಿವಿಯ ಧರ್ಮ ಏನು? ಕೇಳಿಸುವಂಥದ್ದು. ಮೂಗಿನ ಧರ್ಮ ಸುವಾಸನೆಯನ್ನು ಅಥವಾ ದುರ್ಗಂಧವನ್ನು ಮೂಸಿಸುವಂಥದ್ದು. ಆದರೆ ಅದಕ್ಕೆ ಇದು ಸರಿ ಇದು ತಪ್ಪು ಅಂತ ಮೂಗಿಗೆ ಹೋಗುತ್ತಾತ? ಸುಗಂಧ ಇದ್ರೆ ಮಾತ್ರ ನಾನು ತೊಗೊಳ್ತೀನಿ, ದುರ್ಗಂಧ ನಾನು ತೊಗೊಳ್ಳೋದಿಲ್ಲ, ಇಲ್ಲ. ಅದ್ರ ಧರ್ಮ, ಧರ್ಮ ಅದು ಪಾಲನೆ ಮಾಡಲೇಬೇಕು. ಯಾವುದು? ಸುಗಂಧದ ಹತ್ರ ಹೋದರೆ ಸುಗಂಧದ ಅನುಭವ, ದುರ್ಗಂಧದ ಹತ್ರ ಹೋದರೆ ದುರ್ಗಂಧದ ಅನುಭವ. ಹಾಗೆ ಕಣ್ಣು, ಕಣ್ಣಿಂದ ಏನು ಕೆಲಸ? ಅದರ ಧರ್ಮ ಏನು? ತೋರಿಸುವಂಥದ್ದು. ನೀನು ಯಾವುದರ ಮುಂದೆ ಹೋಗಿ ನನ್ನನ್ನು ನಿಲ್ಲಿಸ್ತೀಯೋ ಅದನ್ನು ತೋರಿಸುವಂಥದ್ದು. ನನ್ನ ಧರ್ಮವನ್ನು ನಾನು ಪಾಲನೆ ಮಾಡಿ, ಅದು ಒಳ್ಳೆಯದು ಕೆಟ್ಟದ್ದು ನನಗೆ ಗೊತ್ತಿಲ್ಲ, ಧರ್ಮ ಅಧರ್ಮ ನನಗೆ ಗೊತ್ತಿಲ್ಲ, ಲಾಭ ನಷ್ಟ ನನಗೆ ಗೊತ್ತಿಲ್ಲ, ನನ್ನ ಧರ್ಮ ಪಾಲನೆ ಮಾಡೋದಷ್ಟೇ ನನಗೆ ಗೊತ್ತು. ಹೆಂಗೋ ಹಾಗೆಯೇ ಮನಸ್ಸಿಗೂ ಕೂಡ ಒಂದು ಸ್ವಧರ್ಮ ಇದೆ. ಮನಸ್ಸಿಗೆ ಏನು ಸ್ವಧರ್ಮ ಇದೆ ಅಂತಂದರೆ, ಎಲ್ಲಿ ನೀನು ಅದನ್ನು ಕನೆಕ್ಟ್ ಮಾಡ್ತೀಯೋ ಅದರ ಅನುಭೂತಿಯನ್ನು ಮಾಡಿಸುವಂಥದ್ದು ಮನಸ್ಸಿನ ಸ್ವಧರ್ಮ ಆತ್ಮಕ್ಕೆ. ಈಗ ಉದಾಹರಣೆಗೆ ಒಂದು ಮನಸ್ಸನ್ನು ಒಂದು ಆ್ಯಪಲ್ ಅಂತ ನಾನು ನೆನಪು ಮಾಡ್ಕೊಳ್ತೀವಿ. ಆ್ಯಪಲ್ ಅಂದ ತಕ್ಷಣವೇ ಒಂದು ಆ್ಯಪಲ್ ನಮ್ಮ ಕಣ್ಣು ಮುಂದೆ ಬರುತ್ತೆ, ಆ್ಯಪಲ್ ಜೊತೆಗೆ ಅದರ ರೂಪ ಬರುತ್ತೆ, ಆ ರೂಪ ತೋರಿಸುವಂಥ ಕೆಲಸ ಬುದ್ಧಿ ಮಾಡುತ್ತೆ. ಬುದ್ಧಿ ಅಂತಂದರೆ ವಿಡಿಯೋ ಅಥವಾ ಫೋಟೋಗ್ರಾಫ್ ಆ ಥರ ಅದು ಇರತಕ್ಕಂಥ ಚಿತ್ರವನ್ನು ತೋರಿಸುತ್ತೆ. ಯಾವುದರಲ್ಲಿ ಇರತಕ್ಕಂಥದ್ದು? ಸಂಸ್ಕಾರದಲ್ಲಿ ಇರತಕ್ಕಂಥದ್ದು. ಸಂಸ್ಕಾರ ಅನ್ನುವಂಥದ್ದು ಸ್ಟೋರೇಜ್, ಬುದ್ಧಿ ಅನ್ನುವಂಥದ್ದು ವಿಡಿಯೋ ಅಂದರೆ ಅದು ದೃಶ್ಯ ಮಾಧ್ಯಮ, ಇದು ಸಂಕಲ್ಪ ಮಾಧ್ಯಮ, ಆಲೋಚನೆಯಿಂದ ಕೂಡುವಂಥದ್ದು ಮನಸ್ಸು. ಮನಸ್ಸು ಫಸ್ಟ್ ಅಲ್ಲಿಗೆ ಹೋಗುತ್ತೆ ಅಂದರೆ ಆ ಸಂಕಲ್ಪಗಳ ರೂಪದಲ್ಲಿ ಆ ವಸ್ತುವಿನ ಹತ್ರ ಹೋಗುತ್ತೆ. ಆ ವಸ್ತುವಿನ ದೃಶ್ಯ ಬುದ್ಧಿ ಸಂಸ್ಕಾರದಲ್ಲಿದ್ದರೆ ತೋರಿಸುತ್ತೆ, ಇಲ್ಲ ಅಂದರೆ ಬರೋದಿಲ್ಲ. ಈಗ ಉದಾಹರಣೆಗೆ ನಾನು ಲಂಡನ್ ಅಂತೀನಿ, ನಾನು ಯಾವತ್ತೂ ಲಂಡನ್ಗೆ ಹೋಗಿಲ್ಲ, ಲಂಡನ್ ಅಂತೂ ನೋಡಿಲ್ಲ, ಅಥವಾ ಬೇರೆ ದೇಶದ ಯಾವುದೋ ಒಂದು ಫ್ರೂಟ್ ಅದನ್ನು ನೆನಪು ಮಾಡ್ಕೊಳ್ತೀರಿ. ಬರೀ ಶಬ್ದದಲ್ಲಿ ನಾನು ಹೇಳ್ಬೋದು, ಸಂಕಲ್ಪ ಕೊಡ್ಬೋದು, ಆದರೆ ದೃಶ್ಯ ಬರುತ್ತೆ ನಮ್ಮ ಮುಂದೆ? ಬರೋದಿಲ್ಲ. ಯಾಕಂದರೆ ಅದು ನಮ್ಮ ಸಂಸ್ಕಾರದ ಖಜಾನೆಯಲ್ಲಿ, ಲಾಕರಿನಲ್ಲಿ ಇಲ್ಲದೇ ಇರುವುದರಿಂದ ಬುದ್ಧಿ ಅದನ್ನು ತೋರಿಸುವಲ್ಲಿ ವಿಫಲ ಆಗುತ್ತೆ. ಯಾವುದು ನಮ್ಮ ಸಂಸ್ಕಾರದ ಒಳಗಡೆ ಇದೆಯೋ ಅದನ್ನು ತೋರಿಸುತ್ತೆ. ಅದಕ್ಕೆ ಈಗ ನಮ್ಮ ಜೀವನ ಸರಿ ಹೋಗಬೇಕು ಅಂತಂದರೆ, ಸ್ಥೂಲವಾಗಿರ್ತಕ್ಕಂಥ ಶರೀರ ಸರಿ ಮಾಡೋದರಿಂದ ಏನೂ ಆಗಬೇಕಾಗಿಲ್ಲ. ಸ್ಥೂಲವಾಗಿರ್ತಕ್ಕಂಥ ಶರೀರವನ್ನು ಎಷ್ಟು ಬೆಳೆಸಿದರೂ ಏನು ಆಗಬೇಕಾಗಿಲ್ಲ. ಅದಕ್ಕೆ ಎಷ್ಟು ಸೌಂದರ್ಯ ಕೊಟ್ಟರೂ ಏನು ಆಗಬೇಕಾಗಿಲ್ಲ. ಅದರ ಬಣ್ಣ ಪರಿವರ್ತನೆ ಮಾಡೋದರಿಂದ ಏನೂ ಆಗಬೇಕಾಗಿಲ್ಲ. ಜೀವನ ಕಟ್ಟಿಕೊಳ್ಳುವಂಥದ್ದು, ಜೀವನ ಸುಂದರಗೊಳ್ಳುವಂಥದ್ದು ಈ ಮೂರು ಸೂಕ್ಷ್ಮ ಇಂದ್ರಿಯಗಳನ್ನು ಪರಿವರ್ತನೆ ಮಾಡೋದರಿಂದ ಅನ್ನುವಂಥದ್ದನ್ನು ಶರಣರು ಅವತ್ತೇ ಗುರುತಿಸಿದರು.
ಆ ಒಂದು ಸೂಕ್ಷ್ಮ ದೃಷ್ಟಿ ಅಣ್ಣ ಬಸವಣ್ಣನವರಿಗೆ ಇರುವ ಕಾರಣನೇ ಸ್ಥೂಲಕ್ಕಿಂತ ಹೆಚ್ಚು ಪ್ರಾಮುಖ್ಯತೆ ಒಳಗಿನ ಅಂತರಂಗದ ಪರಿವರ್ತನೆಗೆ ಕೊಟ್ಟಿರುವಂಥದ್ದು ನಾವು ಮನಗಾಣುತ್ತೇವೆ. ಪ್ರತಿಯೊಂದು ಶರಣರ ವಚನಗಳಲ್ಲಿ ಮನಸ್ಸಿನ ಬಗ್ಗೆ ಸಾಕಷ್ಟು ವಚನಗಳು ನಮಗೆ ಸಿಗುತ್ತೆ ಅಧ್ಯಯನ ಮಾಡಲಿಕ್ಕೆ. ಆದರೆ ಪೂರ್ತಿಯಾಗಿ ಬರೀ ವಚನಗಳನ್ನು ಯಾಕೆ ನಾವು ಹೇಳ್ಕೊಂಡು ಹೋಗ್ತಾ ಇಲ್ಲ ಅಂತಂದರೆ, ಯಾವುದು ಕೇಳಿಲ್ಲ ಹೇಳಿ ನಾವು 12ನೇ ಶತಮಾನದಿಂದ ಇಲ್ಲಿಯ ತನಕ ನಾವು ಜನ್ಮ ಮರಣ ಚಕ್ರಗಳಲ್ಲಿ ಬರ್ತಾನೆ ಇದ್ದೀವಿ, ಕೇಳ್ತಾನೆ ಇದ್ದೀವಿ ಹೊರತಾಗಿ, ಆ ಕೇಳಿ ಕೇಳಿ ವಚನಗಳು ಹಳೆಯದಾಯಿತೆ ಹೊರತಾಗಿ ನಮ್ಮ ಸಂಸ್ಕಾರ ಎಂದು ಹೊಸದು ಆಗಲೇ ಇಲ್ಲ. ಯಾಕೆ ಅಂದರೆ ಬರೀ ಕಂಠಪಾಠದ ಥರ ಆಗಲಿ ಅಥವಾ ಗಿಳಿಯ ರೂಪದಲ್ಲಿ ನಾವು ಶಬ್ದಗಳ ರೂಪದಲ್ಲಿ ಓದಿಕೊಂಡು ಹೋಗುವುದರಿಂದ ಯಾವುದು ಆಗೋದಿಲ್ಲ. ಆದರೆ ಯಾವುದು ಯಥಾರ್ಥವಾಗಿ ನಾವು ಅರಿತುಕೊಳ್ಳಬೇಕಾಗಿತ್ತು ಅದನ್ನೇ ನಾವು ಯಥಾರ್ಥವಾಗಿ ಅರಿತುಕೊಳ್ಳಲಿಲ್ಲ. ಅರಿಲಿಕ್ಕೂ ಕೆಲವು ಶಕ್ತಿಗಳು ಬಿಡಲಿಲ್ಲ. ಯಾಕಂದರೆ ಅವತ್ತಿನ ಕ್ರಾಂತಿಯ ಅಂತ್ಯ ಯಾವ ರೀತಿ ಆಯಿತು ಅನ್ನುವಂಥದ್ದನ್ನು ನೋಡಿದರೆ ಇವತ್ತಿನ ತನಕನೂ ಕೂಡ ಅದು ಆ ಹಿತಾಸಕ್ತಿ ಕಾಪಾಡಿಕೊಂಡು ಬರುವಂಥ ಶಕ್ತಿಗಳಿಗೇನು ಕೊರತೆ ಇಲ್ಲ. ಆದರೆ ಯಾರಿಗೆ ನಿಜವಾದ ಯಥಾರ್ಥ ಆಧ್ಯಾತ್ಮಿಕತೆಯ ಹಸಿವಿದೆಯೋ, ಯಾರಿಗೆ ಸತ್ಯ ಬೇಕಾಗಿದೆ, ದೇಹ ಬೇಕಾಗಿಲ್ಲ, ದೇಹದ ಧರ್ಮ ಬೇಕಾಗಿಲ್ಲ, ದೇಹದ ಭಾಷೆ ಬೇಕಾಗಿಲ್ಲ, ದೇಹದ ದೇಶ ಬೇಕಾಗಿಲ್ಲ, ಇದೆಲ್ಲದರ ಮೇಲೆ ವೈರಾಗ್ಯ ಇರಬೇಕಾಗುತ್ತೆ. ಬಲೆ ನಾನು ದೇಹದಲ್ಲಿ ಇರಬೇಕು, ದೇಹದ ಸಂಸಾರದಲ್ಲಿರಬೇಕು, ದೇಹದ ಧರ್ಮವನ್ನು ಪಾಲನೆ ಮಾಡಬೇಕು, ದೇಹದ ಭಾಷೆಯನ್ನೇ ಆಡಬೇಕಾಗತ್ತೆ, ದೇಹದ ದೇಶದಲ್ಲಿ ಇರಬೇಕಾಗತ್ತೆ. ಆದರೆ ಇದು ಸ್ಥೂಲವಾಗಿ ನಡೆಯಬೇಕಾಗಿದೆ ಯಾಂತ್ರಿಕವಾಗಿ. ಆದರೆ ಅಂತರಂಗದ ಶುದ್ಧಿಗಾಗಿ, ಅಂತರಂಗದ ಸತ್ಯದ ಸಾಕ್ಷಾತ್ಕಾರಕ್ಕಾಗಿ ಇವುಗಳನ್ನು ತ್ಯಾಗ ಮಾಡಲೇಬೇಕಾಗುತ್ತೆ. ನಾನು ಇದಕ್ಕೆ ಅಂಟಿಕೊಂಡಿದ್ದರೆ ಇದರಿಂದ ವಂಚಿತನಾಗುವುದು ಖಂಡಿತ. ಇಲ್ಲಿ ತನಕ ಇದಕ್ಕೆ ಅಂಟಿಸುವುದರಲ್ಲೇ ನಮ್ಮನ್ನು ಮಗ್ನವಾಗಿ ಮಾಡಿಸಿದರೆ ಹೊರತಾಗಿ ಇದಕ್ಕೆ ಬರಲಿಕ್ಕೆ ನಮ್ಮನ್ನು ಬಿಡಲೇ ಇಲ್ಲ. ಯಾಕಂದರೆ ಆ ಸೂಕ್ಷ್ಮ ಅರಿತುಕೊಂಡ ಮೇಲೆ ನಿರಾಕಾರ ಅರಿತುಕೊಳ್ತೀವಿ. ನಿರಾಕಾರ ಸೂಕ್ಷ್ಮ ಅರಿತ ಮೇಲೆ ಅರಿತುಕೊಳ್ಬೇಕಾಗಿರುವಂಥದ್ದು ಇನ್ನೇನು ಇರೋದಿಲ್ಲ. ಯಾವಾಗ ಎಲ್ಲವನ್ನು ಇವರು ಅರಿತುಕೊಂಡ್ರೆ ನಮಗೆ ಕೆಲಸ ಇರೋದಿಲ್ಲ. ಇದು ಮಾಡಲೇಬೇಕಲ್ಲ. ಅವ್ರ ಸ್ಥಾನವನ್ನು ಅವರು ಭದ್ರ ಮಾಡ್ಕೊಳ್ಳೋದಕ್ಕೆ ಇನ್ನೇನು ಮಾಡಬೇಕಾಗುತ್ತೆ? ವ್ಯವಸ್ಥಿತವಾಗಿ ಪ್ಲಾನನ್ನು ಮಾಡಿದರು. ಅದಕ್ಕೋಸ್ಕರ ಯಾರ ಮೇಲೆ ಆರೋಪ ಮಾಡಬೇಕಾಗಿಲ್ಲ, ನಾವು ಯಾರನ್ನು ದೂಷಿಸಿ ಈಗೇನು ಇತಿಹಾಸ ಪರಿವರ್ತನೆ ಮಾಡಬೇಕಾಗಿಲ್ಲ. ಸ್ವಪರಿವರ್ತನೆಯಿಂದ ವಿಶ್ವ ಪರಿವರ್ತನೆ ಅನ್ನುವಂಥ ನಂಬಿಕೆಯನ್ನು ಇಟ್ಟುಕೊಳ್ಳೋಣ. ಒಬ್ಬೊಬ್ಬರ ಮನೆಯೂ ಕೂಡ ಬಸವ ತತ್ವದ, ಬಸವ ಸಂದೇಶದ ಜ್ಯೋತಿಯ ಬೆಳಕನ್ನು ಒತ್ತಿಸುವ ಮನೆ ಮಾಡಿಕೊಂಡರೆ ಸಾಕು. ನನ್ನ ಅಂತರಂಗದಲ್ಲಿ ಬಸವ ತೋರಿಸಿದ ಆ ಜ್ಞಾನದ ಜ್ಯೋತಿಯನ್ನು ಒತ್ತಿಸಿಕೊಂಡರೆ ಸಾಕು. ನಾನು ಮಾಡಿದುದು ಈ ಜಗತ್ತಿಗೆ ಅಷ್ಟು ಕೊಡುಗೆ ನನ್ನಿಂದಾದರೆ ಅದಕ್ಕಿಂತ ದೊಡ್ಡ ಕೊಡುಗೆ ಜಗತ್ತಿಗೆ ಏನೂ ಬೇಕಾಗಿಲ್ಲ ಅನ್ನುವಂಥ ಸತ್ಯವನ್ನು ಅರಿತುಕೊಳ್ಳೋಣ. ಬೇರೆ ಯಾರ ಮೇಲೆ ಬೆರಳು ತೋರಿಸಿ ಈಗ ಆಗಬೇಕಾಗಿರುವುದೇನಿಲ್ಲ. ನನ್ನಿಂದಲೇ ಪರಿವರ್ತನೆ ಆರಂಭ ಆಗಲಿ ಅನ್ನುವಂಥ ಪ್ರತಿಜ್ಞೆಯನ್ನು ಬಸವಾದಿ ಪ್ರಮತ, ಬಸವಾದಿ ಶರಣರೆಲ್ಲರ ಮೇಲೆ ಪ್ರಾಮಾಣಿಕವಾಗಿ ಮಾಡೋಣ. ಅದರಂತೆ ಕಟ್ಟುನಿಟ್ಟಿನ ಜೀವನವನ್ನು, ಅಂದರೆ ಕಟ್ಟುನಿಟ್ಟು ಅನ್ನುವಂಥದ್ದು ಯಾವುದೇ ರೀತಿಯ ಇಲ್ಲಿ ವೈರಾಗ್ಯನೋ ತ್ಯಾಗನೋ ಸಂಸಾರ ಬಿಡಬೇಕು ಅನ್ನುವಂಥದ್ದೇನೂ ಇಲ್ಲ. ಸಂಸಾರದಲ್ಲೇ ಇದ್ದುಕೊಂಡು ಜೀವನವನ್ನು ಕಟ್ಟಿಕೊಂಡು ಸತಿಪತಿಗಳೊಂದಾಗಿ ಭಗವಂತನ ಪೂಜಾ ಧ್ಯಾನದಲ್ಲಿ ಮುಳುಗಿ ಸಾಂಪ್ರದಾಯಿಕವಾಗಿರ್ತಕ್ಕಂಥ ಕೆಲವೊಂದು ಸ್ಥೂಲ ಶರೀರದ ಶುದ್ಧೀಕರಣಕ್ಕಾಗಿ ಸ್ಥೂಲ ನಿಯಮಗಳನ್ನು ಒಂದಿಷ್ಟು ಅಳವಡಿಸಿಕೊಂಡು ಸೂಕ್ಷ್ಮ ಮನಸ್ಸಿನ ಪರಿವರ್ತನೆಗಾಗಿ ಅನೇಕ ವಚನಗಳ ಅಧ್ಯಯನವನ್ನು ಮಾಡಿಕೊಂಡು ಆ ಯಥಾರ್ಥ ಬೆಳಕಿನ ಮಾರ್ಗದಲ್ಲಿ ನಡೆದರೆ ಸಾಕು. ನಮ್ಮ ಜೀವನ, ಪ್ರತಿಯೊಬ್ಬರ ಮನೆಯೂ ಕೂಡ ಒಂದು ಅನುಭವ ಮಂಟಪ ಆಗೋದರಲ್ಲಿ ಯಾವುದೇ ಎರಡು ಮಾತಿಲ್ಲ. ಅದಕ್ಕೆ ಅಣ್ಣ ಬಸವಣ್ಣನವರು ಹೇಳ್ತಾರೆ, ಲಗ್ನವೆಲ್ಲಿಯದು ವಿಘ್ನ ಎಲ್ಲಿಯದು ಸಂಗಯ್ಯ, ದೋಷವೆಲ್ಲಿಯದು ದುರಿತವೆಲ್ಲಿಯದು ಸಂಗಯ್ಯ, ನಿಮ್ಮ ಮಾಣದೆ ನೆನವಂಗೆ ಭವಕರ್ಮ ಎಲ್ಲಿಯದು ಬಂಧನವೆಲ್ಲಿಯದು ಕೂಡಲ ಸಂಗಮ ದೇವ. ನೋಡಿ ಎಷ್ಟು ಅದ್ಭುತ ಇದೆ. ಯಾವುದು ವಿಘ್ನ, ಯಾವುದು ಲಗ್ನ? ಲಗ್ನಕ್ಕೆ ವಿಘ್ನ ಎಲ್ಲಿ? ಲಗ್ನ ಎಲ್ಲಿದೆ, ವಿಘ್ನ ಎಲ್ಲಿದೆ? ದೋಷ ಎಲ್ಲಿದೆ, ದುರಿತ ಎಲ್ಲಿದೆ? ನಿಮ್ಮ ಮಾಣದೆ ನೆನವಂಗೆ ಭವಕರ್ಮ ಆದರೂ ಎಲ್ಲೈತಪ್ಪ ಅಂತ ಕೇಳ್ತಾರವರು. ಯಾರಿಗೆ ಹೇಳಬೇಕು? ಯಾಕಂದರೆ ಅವರಿಗೆ ಗೊತ್ತು ಪರಮಾತ್ಮ ಯಾರು ಅಂತ, ಪರಮಾತ್ಮನಿಗೆ ಗೊತ್ತು ಬಸವಣ್ಣ ಯಾರು ಅಂತ. ಆದರೆ ಜಗತ್ತಿಗೆ ಬಸವಣ್ಣಗೆ ಗೊತ್ತಿಲ್ಲ, ಪರಮಾತ್ಮನಿಗೆ ಗೊತ್ತಿಲ್ಲ, ಮತ್ತು ಯಾರ ಜೊತೆ ಮಾತಾಡಬೇಕವರು? ಅದಕ್ಕೆ ಆತನಿಗೆ ಪ್ರಶ್ನೆ ಹಾಕೋದು, ಆತನಿಗೆ ಉತ್ತರ ಸಿಕ್ಕೊಳ್ಳೋದು. ಹಾಗೆ ಬಸವಣ್ಣನವರ ಪ್ರತಿಯೊಂದು ವಚನದಲ್ಲೂ ಪರಮಾತ್ಮನಿಗೆ ಪ್ರಶ್ನೆ ಮಾಡ್ತಾ ಹೋಗ್ತಾರೆ. ಯಾಕಂದರೆ ಜಗತ್ತಂತೂ ನಾನು ಅರ್ಥ ಮಾಡ್ಕೊಳ್ತಾ ಇಲ್ಲ, ನಿನಗೆ ನಾನು ಹೇಳ್ತೀನಿ ಯಾವತ್ತು ಅರ್ಥ ಆಗುತ್ತೆ ಅವತ್ತು ಅರ್ಥ ಮಾಡ್ಕೊಳ್ಳಿ ಅಂತ ನಮಗೆ ಬಿಟ್ಟರು. ಆದರೆ ಈ ಒಂದು ವಚನದಲ್ಲಿ ತಿಳಿಸ್ತಾ ಇರುವಂಥದ್ದು ಏನು ಅಂದರೆ, ಯಾವ ಸತ್ಯಂ ಶಿವಂ ಸುಂದರಂ ಶಿವ ಪರಮಾತ್ಮ ಇದ್ದಾರೆ, ಆ ಜ್ಯೋತಿರ್ಬಿಂದು ನಿರಾಕಾರ ಪರಮಾತ್ಮನನ್ನು ನಿರಂತರವಾಗಿ ಮರೆಯದೇ ಯಾರು ನೆನಪು ಮಾಡ್ತಾರೋ ಅವರಿಗೆ ಎಲ್ಲೈತಪ್ಪ ವಿಘ್ನ, ಅವರಿಗೆ ಎಲ್ಲೈತು ದೋಷ, ಅವರಿಗೆ ಎಲ್ಲೈತು ಭವಬಂಧನ?
ಇದು ಒಂದು ನಾವು ಅರ್ಥ ಮಾಡ್ಕೊಂಡು ಬಿಟ್ಟರೆ ಸಾಕು, ಬಸವಣ್ಣನವರನ್ನೇ ನಾವು ಅರ್ಥ ಮಾಡಿಕೊಂಡಂತೆ. ಬಸವಣ್ಣನವರನ್ನು ಪ್ರತ್ಯಕ್ಷ ಮಾಡೋದಕ್ಕೆ ಮತ್ತೇನೂ ಬೇಕಾಗಿಲ್ಲ. ನಿರಂತರವಾಗಿರ್ತಕ್ಕಂಥ ನೆನಪಿನ ನಿರಾಕಾರ ಜ್ಯೋತಿ ಪರಮಾತ್ಮನ ನೆನಪು ನನ್ನ ಅಂತರಂಗದಲ್ಲಿ ಇದ್ದರೆ ಸಾಕು. ಇದಕ್ಕಿನ್ನ ದೊಡ್ಡ ಕೊಡುಗೆ, ಇದಕ್ಕಿನ್ನ ದೊಡ್ಡ ಗೌರವ ಬಸವಣ್ಣನಿಗೆ ನಾವು ಏನೂ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಅವರ ಒಂದೊಂದು ವಚನವನ್ನು ಅದಕ್ಕೆ ಮುಂದೆ ಹೇಳ್ತಾರವರು, ಎಮ್ಮವರು ಬೆಸಗೊಂಡರೆ ಅದೇ ಶುಭಲಗ್ನವೆನ್ನಿರಯ್ಯ, ರಾಸಿಕೂಟ ಗಣಸಂಬಂಧ ಉಂಟೆಂದು ಹೇಳಿರಯ್ಯ, ಚಂದ್ರಬಲ ತಾರಾಬಲ ಉಂಟೆಂದು ಕೇಳಿರಯ್ಯ, ನಾಳಿನ ದಿನಕ್ಕೆ ಇಂದಿನ ದಿನವೇ ಲೇಸೆಂದು ಹೇಳಿರಯ್ಯ, ಕೂಡಲ ಸಂಗನ ಪೂಜಿಸಿದ ಫಲ ನಿಮ್ಮದಯ್ಯ. ಅಂದರೆ ಯಾವುದು ನಮ್ಮವರು ಬೆಸಗೊಂಡ್ರೆ, ಅಂದರೆ ಯಾವುದಾದರೂ ಒಂದು ಒಳ್ಳೆ ಕೆಲಸ ಮಾಡ್ತೀವಿ ಅಂದರೆ 108 ವಿಘ್ನ ಅಂತಾರೆ. ಯಾಕಂದರೆ ಎಲ್ಲರೂ ಮಾಡಿದ್ದನ್ನೇ ಮಾಡಿದರೆ ಅವರು ಉತ್ತಮರಂತಾರೆ, ಯಾರೂ ಮಾಡದೇ ಇರೋದು ಒಂದಿಷ್ಟು ಏನಾದರೂ ಮಾಡಿದರೆ ಅವ್ರಿಗೆ ಹುಚ್ಚರಂತಾರೆ. ಜಗತ್ತಿನ ನಿಯಮನೇ ಹಾಗಿರಬೇಕಾದ್ರೆ, ಯಾಕಂದರೆ ಹುಚ್ಚರ ಸಂತೆಯಲ್ಲಿ ಒಬ್ಬ ಜಾಣನೇ ಹುಚ್ಚನಾಗಿರುತ್ತಾನೆ ಅಲ್ಲಿ. ಹಾಗಾಗಿ ಇವತ್ತು ನಾವೇನಾದರೂ ಒಂದಿಷ್ಟು ಆಧ್ಯಾತ್ಮಿಕತೆ ಅಥವಾ ಒಂದು ಒಳ್ಳೆಯ ಜೀವನ ಉತ್ತಮ ನಡವಳಿಕೆ ಅಂತ ಮಾತನಾಡಬೇಕಾದ್ರೇ ಒಂದಿಷ್ಟು ಆಚೆ ಈಚೆ ನೋಡಿಕೊಂಡು ಮಾತನಾಡುವಂಥ ಪರಿಸ್ಥಿತಿ ಇವತ್ತು ಬಂದು ತಲುಪಿದೆ ಅಂತಂದರೆ, ಅದಕ್ಕೆ ಹೇಳ್ತಾರೆ ಯಾರು ಬೆಸಕೊಂಡು ಏನು ಮಾಡಬೇಕಾಗೈತಿ ನಮಗೆ. ಅದಕ್ಕೆ ಅದೇ ಶುಭಲಗ್ನ, ನಮ್ಮವರೇನಾದರೂ ಜಗಳ ಮಾಡಿಬಿಟ್ಟು ನಾನು ಬರೋದಿಲ್ಲ ಲಗ್ನಕ್ಕೆ ಇಂಥ ಒಂದು ಇದರೊಳಗಡೆ ಮಾಡಬೇಕು ಅಂದರೆ ಅವ್ರು ಬಂದಿಲ್ಲ ಅಂದರೆ ಅದೇ ಶುಭಲಗ್ನ ಅಂತ ಮಾಡಿಬಿಡ್ರಿ. ಯಾಕಂದ್ರೆ ಬಂದರೆ ಇನ್ನೂ ಕಂಟಕ ಆಗೋದಿರುತ್ತೆ ಅಂತ ಹೇಳ್ತಾರೆ ಬಸವಣ್ಣನವರು. ರಾಶಿಕೂಟ ಗಣ ಸಂಬಂಧ ಉಂಟೆಂದು ಹೇಳಿರಯ್ಯ, ಚಂದ್ರಬಲ ತಾರಾಬಲ ಉಂಟೆಂದು ಕೇಳಿರಯ್ಯ, ನಾಳಿನ ದಿನಕ್ಕೆ ಇಂದಿನ ದಿನವೇ ಲೇಸು. ಅಂದರೆ ಯಾವುದೇ ಒಂದು ಶುಭ ಮಾಡಬೇಕು ಅಂತಂತೀರಂದರೆ ಅದು ಕಾಯಕ ಅಂತಂದರೆ ಶುಭವಾಗಿಯೇ ಇರುತ್ತೆ. ಅಶುಭ ಮಾಡಬೇಕು ಅಂದರೆ ಗಳಿಗೆಗಾಗಿ ಕಾಲಕ್ಕಾಗಿ ಕಾಯುವ ಅವಶ್ಯಕತೆ ಇಲ್ಲ, ನಾಳೆ ಮಾಡಬೇಕನ್ನೋದನ್ನು ಇವತ್ತೇ ಮಾಡಬೇಕು ಅನ್ನುವಂಥ ಒಂದು ಎಂತಹ ವೈಜ್ಞಾನಿಕ ದೃಷ್ಟಿ. ಇವತ್ತು ವಿಜ್ಞಾನ ಅಂತೀವಿ, ವಿಜ್ಞಾನಕ್ಕೆ ಏನೂ ಇಲ್ಲ. ಆಧ್ಯಾತ್ಮದ ಮುಂದೆ ಆಧ್ಯಾತ್ಮ ಅನ್ನುವಂಥದ್ದು ಒಂದು ಮಹಾನ್ ಹಿಮಾಲಯ ಪರ್ವತವಾದರೆ ವಿಜ್ಞಾನ ಅನ್ನುವಂಥದ್ದು ಒಂದು ಸಾಸಿವೆ ಕಾಳು ಅಷ್ಟೇ. ಈ ವಿಜ್ಞಾನದ ಕೈಗನ್ನಡಿ ತೋರಿಸಿ ನಾವು ಪರಮಾತ್ಮನನ್ನು ತೋರಿಸುವ ಅವಶ್ಯಕತೆ ಅಂತ ದರ್ದು ಪರಮಾತ್ಮನಿಗೂ ಇಲ್ಲ, ಜೀವಾತ್ಮರಿಗೂ ಇಲ್ಲ, ಆಧ್ಯಾತ್ಮಿಕ ಕ್ಷೇತ್ರಕ್ಕೆ ಮೊದಲೇ ಇಲ್ಲ. ಯಾಕಂದರೆ ಅದು ಬರೀ ಯಕ್ಕಶ್ಚಿತ್ತ ಸ್ಥೂಲವನ್ನು ಅರ್ಥ ಮಾಡಿಕೊಳ್ಳುವ ಶಕ್ತಿ ಸಾಮರ್ಥ್ಯ ಇರುವಂಥದ್ದಷ್ಟೇ ವಿಜ್ಞಾನ. ಬಹಿರ್ಜ್ಞಾನ ಅಷ್ಟೇ ಅದು. ಹೊರಗಿನ ಪ್ರಪಂಚ ಪಂಚ ತತ್ವಗಳ ಜ್ಞಾನ, ತತ್ವಗಳ ಆರಾಧನೆಯೇ ವಿಜ್ಞಾನ. ಆಧ್ಯಾತ್ಮ ಅಂದರೆ ನಿಜವಾದ ಯಥಾರ್ಥ ಸತ್ಯ, ನಿಜವಾದ ಜೀವಾತ್ಮ ಅಂದ್ರೇನು, ಪರಮಾತ್ಮ ಅಂದ್ರೇನು, ಸೂಕ್ಷ್ಮ ನಿರಾಕಾರಗಳನ್ನು ಅರಿತುಕೊಳ್ಳುವಂಥದ್ದು, ಸೂಕ್ಷ್ಮ ಮತ್ತು ಸ್ಥೂಲ ಸಾಧನಗಳಿಗೆ ನಿಲುಕದಂಥದ್ದನ್ನು ಅರ್ಥ ಮಾಡಿಸುವಂಥದ್ದು ಆಧ್ಯಾತ್ಮ. ಆದರೆ ಇವತ್ತು ದುಸ್ಥಿತಿ ಹೆಂಗಾಗಿದೆ ಅಂದರೆ ಆಧ್ಯಾತ್ಮವನ್ನು ಒಪ್ಪಿಸೋದಕ್ಕೆ ವಿಜ್ಞಾನದ ಒಪ್ಪಿಗೆ ತಗೊಳ್ಬೇಕಾದಂಥ ಪರಿಸ್ಥಿತಿ ನಮಗೆ ಬಂದಿದೆ. ಯಾಕಂದರೆ ಬ್ರಹ್ಮರಾಕ್ಷಸರ ಕೈಯಲ್ಲಿ ಭಗವದ್ಗೀತೆ ಅಥವಾ ವಚನಗಳ ಗ್ರಂಥ ಇದ್ದರೆ ಎಷ್ಟು ಅಪಹಾಸ್ಯವೋ ಹಾಗೆ ಇವತ್ತು ವಿಜ್ಞಾನದ ಸ್ಥೂಲ ಆವಿಷ್ಕಾರ ಮಾಡಿದವರಿಗೆ ಸನ್ಮಾನ, ಸ್ಥೂಲ ಜಗತ್ತಿನ ಸಾಧನಗಳ ಕೊಡುಗೆ ಕೊಟ್ಟವರಿಗೆ ಎಲ್ಲ ಗೌರವ ಡಾಕ್ಟರೇಟ್ಗಳಂತಂದಾಗ ಆಧ್ಯಾತ್ಮಿಕತೆಯ ಅರಿವು, ಆಧ್ಯಾತ್ಮಿಕತೆಯ ಸತ್ಯದಿಂದ ಎಷ್ಟು ದೂರ ನಾವು ಬಂದಿದ್ದೀವಿ ಅನ್ನುವಂಥದ್ದು ಮತ್ತೊಮ್ಮೆ ಆ ಸಮಯ ಬಂದಿದೆ. ಯಾವಾಗ ವಿಜ್ಞಾನ ಇಲ್ಲದೆ ಸಂಪ್ರದಾಯಗಳ ಮೌಢ್ಯದಲ್ಲಿ ಮನುಷ್ಯನು ಮುಳುಗಿದ್ದನೋ ಆಗ ಆ ಮೌಢ್ಯಗಳಿಂದ ಎತ್ತಿ ಮತ್ತೆ ಮನುಷ್ಯನನ್ನು ನೀನು ಮಾನವ ಅಂತ ಅರ್ಥ ಮಾಡಿಕೊಳ್ಳುವಂಥದ್ದು ಬಸವಣ್ಣನವರು ಮಾಡಿದ ಕ್ರಾಂತಿ. ಇವತ್ತು ಮೌಢ್ಯಗಳಿಲ್ಲದೇ ಇದ್ದರೂ ಕೂಡ ವಿಜ್ಞಾನದ ಹೆಸರಿನಲ್ಲಿ ಮತ್ತೊಮ್ಮೆ ಮನುಷ್ಯನನ್ನು ನಿರಾಕಾರ ಸೂಕ್ಷ್ಮದಿಂದ ದೂರ ಮಾಡಿ ಈ ಸ್ಥೂಲದ ಅರ್ಭಟ ಅನ್ನುವಂಥದ್ದು ಹೆಚ್ಚಾಗಿ ಆ ಸ್ಥೂಲ ಪ್ರಪಂಚದ ಸಾಧನಗಳ ಅನ್ವೇಷಣೆಗಳ ಆ ಒಂದು ಹೆಸರಿನಲ್ಲಿ ಸತ್ಯ ಅನ್ನುವಂಥದ್ದು ಮುಳುಗಿ ಹೋಗ್ತಾ ಇದೆ. ಯಥಾರ್ಥ ಯಾವುದು ವಿಜ್ಞಾನದ ಸಾಧನ, ಸ್ಥೂಲ ಸಾಧನ, ಸೂಕ್ಷ್ಮ ಸಾಧನಗಳಿಗೂ ನಿಲುಕದೇ ಇರುವಂಥ ನಿರಾಕಾರ ಶಕ್ತಿಯನ್ನು ಅರಿಯುವ ಮಾರ್ಗವೇ ಇವತ್ತು ಕ್ಲೋಸ್ ಆಗ್ತಾ ಇದೆ. ಯಾಕಂದರೆ ಇದಕ್ಕೆ ತಾಕತ್ತಿಲ್ಲ, ಅದನ್ನು ಇವರು ನಂಬೋದಿಲ್ಲ. ಹಾಗಾಗಿ ಇದನ್ನು ಹಿಡ್ಕೊಂಡು ಅಲ್ಲಿಗೆ ಹೋಗುವಂಥ ಅವಶ್ಯಕತೆ ನಮಗಿಲ್ಲ. ಯಾಕಂದರೆ ಸೂರ್ಯನಿಗೆ ಒಂದು ದೀಪ ಯಾವುದೇ ಕಾರಣಕ್ಕೂ ಬೆಳಕು ತೋರಿಸ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ದೀಪದಿಂದ ನಾವು ಎಲ್ಲವನ್ನು ನೋಡ್ಬೋದು, ಒಬ್ಬ ಸೂರ್ಯನಿಂದ ನಾವು ಇಡೀ ಜಗತ್ತಿನಲ್ಲಿರುವ ಎಲ್ಲ ವಸ್ತುಗಳನ್ನು ನಾವು ತಿಳ್ಕೊಳ್ಬೋದು. ಆದರೆ ಸ್ವತಃ ಸೂರ್ಯನನ್ನು ನೋಡಬೇಕು ಅಂದರೆ ಸೂರ್ಯನ ಬೆಳಕೇ ಬೇಕಾಗುತ್ತದೆ. ಹೇಗೋ ಹಾಗೆ ಸ್ವಯಂ ಸೃಷ್ಟಿಕರ್ತ, ಸೃಷ್ಟಿಸಿದ ಸೃಷ್ಟಿಕರ್ತ ಪರಮಾತ್ಮನನ್ನು ಅರಿಯಬೇಕು ಅಂತಂದರೆ ಆ ಸೃಷ್ಟಿಕರ್ತ ಕೊಟ್ಟಿರತಕ್ಕಂತಹ ಈ ಬಸವಾದಿ ಪ್ರಮಥರ
ಶರಣರ ಈ ಜ್ಞಾನದ ಬೆಳಕಿನಲ್ಲಿ ಮಾತ್ರ ನಿರಾಕಾರ ಪರಮಾತ್ಮನನ್ನು ನೋಡಲಿಕ್ಕೆ ಸಾಧ್ಯವೇ ಹೊರತಾಗಿ ಯಾವುದೇ ಸ್ಥೂಲ ಅನ್ವೇಷಣೆಯ ಸಾಧನಗಳಿಂದಾಗಲಿ ಸೂಕ್ಷ್ಮ ದರ್ಶಕ ಯಂತ್ರಗಳಿಂದಾಗಲಿ ಅರ್ಥ ಮಾಡ್ಕೊಳ್ಳೋದಿಕ್ಕೆ ಆಗೋದಿಲ್ಲ. ಅದಕ್ಕಾಗಿ ನಾವು ವಿಜ್ಞಾನಕ್ಕೆ ಹೆದರಿಕೊಂಡು ಆಧ್ಯಾತ್ಮವನ್ನು ಮುಡಿಪಾಗಿಡುವಂಥದ್ದು ಅವಶ್ಯಕತೆ ಇಲ್ಲ. ಆಧ್ಯಾತ್ಮವನ್ನು ಧೈರ್ಯದಿಂದ ಹೆಮ್ಮೆಯಿಂದ ನಾವು ಹೇಳೋಣ, ಇದು ಬೆಟ್ಟದಷ್ಟು ಮಹಾಲ ಹಿಮಾಲಯ ಪರ್ವತದಂತೆ ನಮ್ಮ ಆಧ್ಯಾತ್ಮ ಅನ್ನುವಂಥದ್ದು ಇರುವುದು. ಆದರೆ ವಿಜ್ಞಾನ ಅದು ಒಂದು ಎಕ್ಕಶ್ಚಿತ್ತವಾಗಿರತಕ್ಕಂಥ ಸ್ಥೂಲ ಜಡ ಆರಾಧನೆ. ಅದು ಎಷ್ಟು ಕೀಳು ಅಂತಂದರೆ ನಮ್ಮ ಶರಣರು ಹೇಳ್ತಾರಲ್ವ, ಬರೀ ಮೂರ್ತಿ ಪೂಜೆಗಳನ್ನು ಮಾಡಿದ್ದಕ್ಕೆ ಹಂಗೆ ಹೇಳ್ತಾ ಇದ್ದರು. ಇವತ್ತು ಅದಕ್ಕಿನ್ನ ಇದು ಭೂಮಿಯ ಒಳಗೋಗಿ ಕ್ರಿಮಿಕೀಟಗಳನ್ನು ಅಧ್ಯಯನ ಮಾಡುವಂಥ ವಿಜ್ಞಾನ ಇವತ್ತೇನಾದರೂ ಇದ್ದಿದ್ದರೆ ಬಸವಣ್ಣವರು ಅದಕ್ಕಿನ್ನೇನು ಹೆಸರು ಕೊಡ್ತಿದ್ರು ಗೊತ್ತಿಲ್ಲ. ಅಂಥದ್ದನ್ನು ಇವತ್ತು ನಾವು ಹಿಡ್ಕೊಂಡು ಏನೋ ದೊಡ್ಡ ಸಾಧನೆ ಅನ್ನೋ ಥರ ಇವತ್ತು ನಾವೆಲ್ಲ ಪೋಷಾಕು ಪೋಸ್ ಕೊಡ್ತಾ ಇದ್ದೀವಿ ಅಂತಂದರೆ ಇದಕ್ಕಿನ್ನ ದುರ್ಗತಿ ಮತ್ತಾವುದೂ ಇಲ್ಲ ಅನ್ನುವಂಥದ್ದನ್ನು ನಾವು ಮನಗಾಣಬೇಕಾಗ್ತದೆ. ಅದಕ್ಕೆ ಅಂದು ಇಂದು ಮತ್ತೊಂದು ಎನ್ನಬೇಡ, ದಿನವಿಂದೇ ಶಿವಶರಣ ಎಂಬುವಂಗೆ, ದಿನವಿಂದೇ ಹರಶರಣ ಎಂಬುವಂಗೆ, ದಿನವಿಂದೇ ನಮ್ಮ ಕೂಡಲ ಸಂಗನ ಮಾಡದೆ ನೆನವಂಗೆ. ಅಂದರೆ ಅವತ್ತು ಇವತ್ತು ಯಾವತ್ತು ಅನ್ಕೊಂತ ಕೂತು ಇಲ್ಲಿ ತನಕ ಬಂದಿದ್ದಾಯಿತು, ಇನ್ನು ಮುಂದೆ ಆದ್ರೂ ಇಲ್ಲಿ ತನಕ ನಮಗೆ ಯಾವುದು ವಿಜೃಂಭಿಸ್ತಿತ್ತು ಅಂತಂದರೆ ವೈಜ್ಞಾನಿಕ ಲೋಕದಲ್ಲಿ ಅದು ಮಾಧ್ಯಮಗಳು ಅಂತಂದರೆ ವಿಚಿತ್ರವಾಗಿರತಕ್ಕಂಥ ಪರಿವರ್ತನೆಯನ್ನು ಏಕಕಾಲದಲ್ಲಿ ತರುವಂತಹ ಒಂದು ಮಹಾನ್ ಅಸ್ತ್ರವಾಗಿ ಇವತ್ತು ಇಡೀ ಜಗತ್ತಿನಲ್ಲಿ ತನ್ನ ಪ್ರಯೋಗವನ್ನು ಮಾಡ್ತಾ ಇದೆ. ಆದರೆ ಇವತ್ತು ಇಲ್ಲಿ ತನಕ ನಮ್ಮದು ದುರದೃಷ್ಟ ಇದ್ದರೂ ಕೂಡ ಇವತ್ತು ಸೌಭಾಗ್ಯ ಅಂತ ನಾವು ಹೆಮ್ಮೆಯಿಂದ ಹೇಳ್ಕೊಳ್ಬೋದು. ಯಾಕಂದರೆ ಇಂಥ ಒಂದು ಆಧ್ಯಾತ್ಮಿಕತೆಯ ಈ ಒಂದು ಸತ್ಯ ವಿಚಾರಗಳನ್ನು ಮಾತನಾಡಲು ಧೈರ್ಯವೇ ಇಲ್ಲ. ಇದನ್ನು ಮಾತನಾಡುವುದೇ ಒಂದು ಅಪರಾಧ, ಮಾತನಾಡುವುದೇ ಅಪಹಾಸ್ಯ ಅನ್ನುವಂತಹ ವಿಜ್ಞಾನದ ಆ ಒಂದು ಭಯಂಕರ ಮುಖವಾಡದ ಮಧ್ಯೆ ಇವತ್ತು ಆಧ್ಯಾತ್ಮಿಕಕ್ಕೆ ಸ್ಥಾನವೇ ಇಲ್ಲವೇನೋ ಎನ್ನುವ ಮಟ್ಟಿಗೆ ಆಧ್ಯಾತ್ಮಿಕತೆಯಿಂದ ಎಲ್ಲರೂ ಹಿಂದೆ ಸರಿಯುವಂಥ ಸಮಯದಲ್ಲಿ ನಮಗೆಲ್ಲರಿಗೂ ಮತ್ತೊಮ್ಮೆ ಆ ಬಸವನ ಜ್ಯೋತಿಯಂತೆ ಆಶಾ ಕಿರಣದಂತೆ ಬಸವ ಟಿವಿ ನಮ್ಮೆಲ್ಲರ ಮುಂದೆ ಬಂದಿರುವಂಥದ್ದು. ಅದು ನಮ್ಮ ನಾಡಿಗಷ್ಟೇ ಅಲ್ಲ, ಅದು ದೇಶಕ್ಕೂ ಕೀರ್ತಿ, ಅದು ಇಡೀ ವಿಶ್ವಕ್ಕೂ ಕೀರ್ತಿ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಇದಕ್ಕೆ ಎಷ್ಟೆಲ್ಲ ನಾವು ಸಹಕಾರ ಕೊಟ್ಟು ಇಂಥದ್ದನ್ನು ಕಾಪಾಡಿಕೊಂಡು ಹೋದಾಗ ಇದು ಕೂಡ ಯಾರಿಗೂ ಕಡಿಮೆ ಇಲ್ಲದ ಕ್ಷೇತ್ರ. ಇದರಲ್ಲೂ ನಾವು ಸಾಧನೆ ಮಾಡಿ ಇಡೀ ಜಗತ್ತಿಗೆ ತೋರಿಸಬಹುದಾದಂಥ ಅಸ್ತ್ರ ಆ ಮೀಡಿಯಾ ಕ್ಷೇತ್ರಕ್ಕೆ ಇವತ್ತು ನಾವು ಆಧ್ಯಾತ್ಮಿಕಕ್ಕೆ ಬಳಸಿಕೊಂಡಿರುವಂಥದ್ದು. ಅದು ನಮ್ಮ ನಿಮ್ಮೆಲ್ಲರ ಸೌಭಾಗ್ಯ. ಇನ್ನು ಮುಂದಾದರೂ ನಾವು ಎಚ್ಚೆತ್ತುಕೊಂಡು ಯಾವ ಕ್ಷೇತ್ರಕ್ಕೂ ಯಾವ ವಿಜ್ಞಾನಕ್ಕೂ ನಮ್ಮ ಆಧ್ಯಾತ್ಮ ಜ್ಞಾನ ಕಡಿಮೆ ಇಲ್ಲ ಅನ್ನುವಂಥದ್ದನ್ನು ಅರ್ಥ ಮಾಡಿಕೊಂಡು ನಾವು ಪ್ರತಿಯೊಂದು ಮನೆ ಮನೆಯಲ್ಲೂ ಕೂಡ ಶರಣ ಶರಣೆಯರಾಗಿ ಜೀವನ ಒಂದಿನ ಹುಟ್ಟೋದು ಒಂದಿನ ಸಾಯೋದು. ಶರೀರಕ್ಕಾಗಿ ಜಾಸ್ತಿ ತಲೆ ಕೆಡಿಸಿಕೊಳ್ಳುವ ಅವಶ್ಯಕತೆ ಇಲ್ಲ. ಕೆಡಿಸಿಕೊಳ್ಳೋದೇ ಆದರೆ ಮನಸ್ಸು ಬುದ್ಧಿ ಸಂಸ್ಕಾರಕ್ಕಾಗಿ ಕೆಡಿಸಿಕೊಳ್ಳಿ. ಕೆಡಿಸಿಕೊಳ್ಳೋದೇ ಆದರೆ ಜೀವಾತ್ಮನನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಕೆಡಿಸಿಕೊಳ್ಳಿ. ಪರಮಾತ್ಮನನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳೋದಕ್ಕಾಗಿ ಕೆಡಿಸಿಕೊಳ್ಳೋಣ ಅಂತ ಹೇಳ್ತಾ ಜಗತ್ತು ಏನು ಬೇಕಾದರೂ ಹೇಳಿ. ಜಗತ್ತಿನಲ್ಲಿ ಒಳ್ಳೆಯದಕ್ಕೆ ಮಾಡೋರಿಗೆ ಹುಚ್ಚರು ಅಂತಲೇ ಕರೀತಾರೆ. ಆದರೆ ಹುಚ್ಚು ಹಿಡಿಸಿಕೊಳ್ಳುವವರೆಗೂ ಕೂಡ ಯಾರೂ ಸಾಧನೆ ಮಾಡಿಲ್ಲ ಅನ್ನುವಂಥದ್ದು ಕೂಡ ಸತ್ಯ. ಬಲೆ ಅದು ವಿಜ್ಞಾನ ಕ್ಷೇತ್ರ ಇದ್ರೂ ಕೂಡ ಹಾಗೆ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಪರಮಾತ್ಮನಿಗಾಗಿ ಹುಚ್ಚರಾಗೋಣ, ಸತ್ಯಕ್ಕಾಗಿ ಹುಚ್ಚರಾಗೋಣ. ಅದಕ್ಕಿನ್ನ ದೊಡ್ಡ ಪದವಿ ಇನ್ಯಾರೂ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಧೈರ್ಯದಿಂದ ನಿಶ್ಚಿಂತರಾಗಿ ನಾವು ಅವಿನಾಶಿ ಜೀವಾತ್ಮರು, ಪರಮಾತ್ಮನ ಸಂತಾನರು, ಒಬ್ಬನೇ ಸೃಷ್ಟಿಕರ್ತ, ಒಬ್ಬನೇ ಶಿವ ಪರಮಾತ್ಮ, ಆತನ ಮಕ್ಕಳೇ ನಾವೆಲ್ಲ ಸಂತಾನರು, ಒನ್ ಗಾಡ್ ಒನ್ ಫ್ಯಾಮಿಲಿ, ವಸುದೈವ ಕುಟುಂಬ ಎನ್ನುವ ರೀತಿಯಲ್ಲಿ ನಾವು ಬದುಕಿದಾಗ ಮಾತ್ರ, ಪ್ರತಿಯೊಬ್ಬರಲ್ಲೂ ಕೂಡ ನಾವು ಆತ್ಮೀಯತೆಯನ್ನು ಬೆಳೆಸಿಕೊಂಡಾಗ ಮಾತ್ರ ನಮ್ಮ ಮನೆ ಮನೆಯಲ್ಲೂ ಕೂಡ ಸುಖ ಶಾಂತಿ ನೆಮ್ಮದಿ ಕಾಣಲಿಕ್ಕೆ ಸಾಧ್ಯ ಅನ್ನುವಂಥ ಮಾತನ್ನು ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ಶರಣು ಶರಣಾರ್ಥಿಗಳು.
ಆಸಬಲಿಯೂ.